ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವಿಶೇಷವಾದ ದಿನ ಅಂತ ಹೇಳ್ಬೋದು, ಅಂದರೆ 12/6/2024. ಈ ಡೇಟ್ಗೆ ನಮ್ಮ ಮ್ಯಾರೇಜ್ ಆಗಿ 10 ವರ್ಷ ಕಂಪ್ಲೀಟ್ ಆಯಿತು. ಇದು ಒಂಥರ ಡೇಟ್ ಕೂಡ ಸ್ವಲ್ಪ ವಿಶೇಷವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಮೊದಲು 12/6 ಬಂದ್ರಲ್ಲೇ ಇಲ್ಲಿ 1 ಡಜನ್, ಅರ್ಧ ಡಜನ್ ಮತ್ತು 2 ಡಜನ್ ಅಂತ ಹೇಳ್ಬಿಟ್ಟು ಇದನ್ನು ಹೇಳ್ಬೋದು. ಈ ಒಂದು ಡೇಟ್ಗೆ ನಮ್ಮ ಮ್ಯಾರೇಜ್ ಆಗಿ 10 ವರ್ಷ ಆಯಿತು. ಇವತ್ತು ನಮ್ಮ ಮದುವೆ ಆಗಿರೋ ಜಾಗಕ್ಕೆ ನಾವು ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೆಲ್ಲನೂ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪುದೀನ, ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಮಸಾಲ ಐಟಮ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ನ ಅಷ್ಟೇ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ಹಾಕಿದರೆ ಜಾಸ್ತಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದರೊಳಗೆ ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಪಲಾವ್ ಎಲೆನ ಕೂಡ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಕೂಡ ಹಾಕ್ಕೊಳ್ತೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಎರಡು ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊನ ಹಾಕ್ಕೊಳ್ತೀನಿ. ಟೊಮೆಟೊನು ಕೂಡ ಫ್ರೈ ಆಗಬೇಕು ನೀಟಾಗಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಕರಿಬೇವು ಎಲ್ಲನೂ ಕೂಡ ಹಾಕ್ಕೊಳ್ತಿದ್ದೀನಿ. ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು. ನೀವು ಈ ರೀತಿ ಕೈ ಆಡಿಸ್ತಾ ಇರಬೇಕು. ಇವಾಗಿದು ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಧನಿಯಾ ಪೌಡರ್ನ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಎಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು. ಇದು ಸ್ಲೋ ಫ್ಲೇಮಲ್ಲೇ ನೀಟಾಗಿ ಫ್ರೈ ಆಗಬೇಕು. ಆಗ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ನಾನು ಅಲ್ಲ ಪೇಸ್ಟ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಅಲ್ಲ ಪೇಸ್ಟು ಮತ್ತು ಇದಕ್ಕೆ ಸ್ವಲ್ಪ ಮೊಸರನ್ನ ಕೂಡ ಹಾಕ್ಕೊಳ್ಬೇಕು. ಮೊಸರು ಹಾಕ್ಕೊಳ್ಳೋದ್ರಿಂದ ಇಲ್ಲಿ ರೈಸ್ ಭಾಳ ಸಾಫ್ಟಾಗಿ ಬರ್ತೈತಿ. ಒಂದು 2 ಸ್ಪೂನಷ್ಟು ರೈಸ್ನ ನಾನು ರೈಸ್ಗೆ ನಾನಿಲ್ಲಿ 2 ಸ್ಪೂನಷ್ಟು ಮೊಸರನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಮೊಸರು ಹಾಕಿನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಶ್ರೂಮ್ನ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ಇವಾಗಿಲ್ಲಿ ನಾನು ಒಂದು 250 ಗ್ರಾಮ್ನಷ್ಟು ಮಶ್ರೂಮ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಒಂದು 2 ಗ್ಲಾಸಷ್ಟು ಅಕ್ಕಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಬಿರಿಯಾನಿ ರೀತಿ ಟೇಸ್ಟ್ ಕೊಡುತ್ತೆ. ಬಿರಿಯಾನಿ ಒಂದು ರೀತಿ ಟೇಸ್ಟ್ ಆದರೆ ಇದು ಕೂಡ ಒಂದು ಸಪ್ರೇಟ್ ಟೇಸ್ಟ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಇವಾಗ ರೈಸ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿನ. ಇವಾಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ 2 ಗ್ಲಾಸಷ್ಟು ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನೀರನ್ನ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. 2 ಗ್ಲಾಸ್ಗೆ ನಾನಿಲ್ಲಿ 4.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ಕೆಲವರಿಗೆ ರೈಸ್ ಸ್ವಲ್ಪ ಉದುರಬೇಕಂದ್ರೆ ಅವರು 2 ಗ್ಲಾಸ್ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಮಿದು ಬೇಕನ್ನೋರು 4.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕು. 2 ಗ್ಲಾಸ್ ಅಕ್ಕಿಗೆ ಇಲ್ಲಿ 4.5 ಗ್ಲಾಸಷ್ಟು ನೀರನ್ನ ನಾನು ಹಾಕ್ಕೊಂಡಿದ್ದೀನಿ. ಅಂದರೆ ರೈಸ್ ಮಿದುವಾಗಿ ಬರುತ್ತೆ. ಇವಾಗ 3 ವಿಜಲ್ ಆದರೆ ನಮಗೆ ರೈಸ್ ರೆಡಿ ಆಗುತ್ತೆ. ಮತ್ತು ನಾನು ಇಲ್ಲಿ ಸ್ವೀಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಸುರ್ಕುರ್ಮ ಮಾಡಬೇಕಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸುರ್ಕುರ್ಮ ಸ್ವಲ್ಪ ಮುಸ್ಲಿಂ ಹಬ್ಬದಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಇದನ್ನು. ಇದನ್ನು ಭಾಳ ಟೇಸ್ಟ್ ಆಗ್ತೈತಿ. ಅದಕ್ಕೆ ನಾನು ಇವತ್ತು ಅದನ್ನು ಮಾಡಬೇಕಂತ ಅಂದ್ಕೊಂಡಿನಿ. ಇವಾಗ ನಾನಿಲ್ಲಿ ಒಣ ಕೊಬ್ಬರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮ, ಗೋಡಂಬ ಎಲ್ಲನೂ ಇಲ್ಲಿ ನೆನೆಸಿ ಇಟ್ಕೊಂಡಿರೋದು. ಮತ್ತು ಇಲ್ಲಿ ಕೊಬ್ಬರಿನ ಮಿಕ್ಸಿಗೆ ಹಾಕಿ ಪೌಡ್ರ್ ಥರ ಮಾಡಿಟ್ಕೊಂಡಿದ್ದೀನಿ. ಮತ್ತು ಗಸಗಸೆನೂ ಅಷ್ಟೇ, ಸ್ವಲ್ಪ ನೆನೆ ಹಾಕಿರೋ ಗಸಗಸೆನೂ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕಿ ಇಲ್ಲಿ ಸ್ವಲ್ಪ ಶಾವಿಗೆನ ಹಾಕಬೇಕು. ನಾವು ಪಾಯಸಾಗಾದರೆ ಇಲ್ಲಿ ಜಾಸ್ತಿ ಶಾವಿಗೆ ಹಾಕ್ತೇವೆ, ಆದರೆ ಇದಕ್ಕೆ ಸ್ವಲ್ಪ ಕಡಿಮೆ ಶಾವಿಗೆ ಹಾಕಬೇಕು. ಶಾವಿಗೆ ಜಾಸ್ತಿ ಆದರೆ ಇದು ಟೇಸ್ಟ್ ಚಲೋ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಶಾವಿಗೆನ ನಾನು ಇಲ್ಲಿ ತುಪ್ಪ ಹಾಕಿ ಹುರಿದು ಇಟ್ಕೊಂಡಿದ್ದೀನಿ. ಇದು ಜಾಸ್ತಿ ಇದರಲ್ಲಿ ಡ್ರೈ ಫ್ರೂಟ್ಸೇ ಇರೋದು. ಎಲ್ಲನೂ ಮುಗಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. ನಮ್ಮ ಮ್ಯಾರೇಜ್ ಯಾವ ದೇವಸ್ಥಾನದೊಳಗಾಗಿತ್ತೋ ಅದೇ ದೇವಸ್ಥಾನಕ್ಕೆ ನಾವು ಇವತ್ತು ಭೇಟಿ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತು ಇದು ಫಸ್ಟ್ ಟೈಮ್ ನಾವು ಹೊಂಟಿರೋದು ಆ ದೇವಸ್ಥಾನಕ್ಕೆ. ಮೊದಲೆಲ್ಲ ಹೋಗಿದ್ವಿ, ಬಟ್ ಆ್ಯನಿವರ್ಸರಿ ದಿನ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೊಂಟಿದ್ದು. ಈ ದೇವಸ್ಥಾನ ನಮ್ಮೂರಿಂದ ಬರೀ 6 ಕಿಲೋಮೀಟರ್ ಅಷ್ಟೇ ಇರೋದು. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊಂಟ್ವಿ. ನೋಡ್ತಿರ್ಬೋದು ನೀವು ಇವಾಗ ಅದ್ಯಾವ ದೇವಸ್ಥಾನ ಅಂತ ನಿಮ್ಗೆ ಅರ್ಥ ಆಗಿರ್ತೈತಿ. ಇದು ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನ. ಇದೇ ದೇವಸ್ಥಾನದೊಳಗೆ ಶಿವಕಲ್ಯಾಣ ಮಂಟಪ ಅಂತ ಐತಿ. ಅಲ್ಲಿ ನಮ್ಮದು ಮ್ಯಾರೇಜ್ ಆಗಿತ್ತು. ವಾಪಸ್ ನಾವಿವತ್ತು ಅಲ್ಲಿಯೇ ಬಂದಿದ್ದೀವಿ. ದೇವ್ರಿಗೆ ಕಾಯದು ಒಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು
ನಮ್ಮ ವಿಕ್ಕಿ ಅವ್ರಿಗೆ ಅಂತೂ ಫುಲ್ ಆಟ ಆಗ್ಬಿಟ್ಟೈತಿ. ಇವತ್ತು ರಶ್ ಕೂಡ ಕಡಿಮೆ ಐತಿ, ಹಂಗಾಗಿ ಎಲ್ಲ ಕಡೆ ಆಟ ಆಡ್ತಾ ಇದ್ದಾನೆ. ಅವ್ನು ಹಿಡಿದನ ಒಂದು ಕೆಲಸ ಆಗ್ಬಿಟ್ಟೈತೆ ನಮಗೆ. ಇದೆಲ್ಲ ಹೊರಗಡೆ ಇರ್ತಕ್ಕಂಥದ್ದು. ಇಲ್ಲಿ ಇವತ್ತು ಅಮಾವಾಸ್ಯೆ ದಿನ ಜಾಸ್ತಿ ರಶ್ ಇರ್ತೈತಿ, ಇವತ್ತು ಅಷ್ಟೇನು ರಶ್ ಇಲ್ಲ. ನಮ್ಮ ವಿಕ್ಕಿ ಅವ್ರಿಗೆ ಜರಗುಂಡಿ ಥರ ಅನ್ನಿಸ್ತಾ ಇದೆ, ವಾಪಸ್ ಬರ್ತಾ ಇಲ್ಲ ಅವನು. ಇದು ಎಲ್ಲ ಎಣ್ಣೆ ಅದು ಹಚ್ತಕ್ಕಂಥ ಜಾಗ, ಜನ ಇದ್ದಾರೆ ಆದರೆ ಅಷ್ಟು ಇಲ್ಲ. ಡೈಲಿ ಅಮಾವಾಸ್ಯೆ ದಿನ ಅದು ಇರುವಷ್ಟು ಜನ ಇಲ್ಲ, ಇವತ್ತು ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಇದೆಲ್ಲ ದೇವಸ್ಥಾನದ ಹೊರಾಂಡ, ಇದು ದ್ವಾರ ಬಾಗಿಲ ಒಳಗಡೆ ಹೋಗುವಂಥದ್ದು. ಕಡೆಯಿಂದ ಇಲ್ಲಿ ಹೋಗಬೇಕಾಗ್ತೈತಿ. ಜಾತ್ರೆಗೆ ಬಂದಿದ್ವಿ ಗೊಚ್ಚು ಜಾತ್ರೆ ದಿನ, ಮತ್ತೆ ಇವಾಗ ಬರ್ತಿದ್ದೀವಿ. ಸಮೀಪ ಐತಂದ್ರೂ ನಮ್ಮದು ಪದೇ ಪದೇ ಬರೋದಕ್ಕೆ ಆಗೋದಿಲ್ಲ. ದೇವಸ್ಥಾನದ ಎಂಟ್ರಿ ಆಗಿದ ತಕ್ಷಣ ಇರ್ತಕ್ಕಂಥದ್ದು ವೀರಭದ್ರೇಶ್ವರ ದೇವಸ್ಥಾನ. ಸ್ವಲ್ಪ ರಶ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ನಾವು ಒಳಗಡೆ ಹೋದ್ವಿ. ಇದು ದೀಪ ಹಚ್ತಕ್ಕಂಥದ್ದು, ಲಕ್ಷ ದೀಪ ದೀಪೋತ್ಸವದ ದಿನ ಇಲ್ಲೆಲ್ಲನೂ ದೀಪನ ಹಚ್ಚಿರ್ತಾರೆ. ಇದು ಎಲ್ಲ ಒಳಗಡೆ ಇರ್ತಕ್ಕಂಥ ದೇವಸ್ಥಾನದ ಹೊರಾಂಡ. ಮತ್ತು ಎಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೊರಗೆ ಬಂದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಇರಲಿಲ್ಲ, ಹಾಗಾಗಿ ಮಾಡಲಿಲ್ಲ. ನಮ್ಮ ಮಿಕ್ಕಿ ಒಂದು ಕಡೆ ನೋಡೋಷ್ಟೊತ್ತಿಗೆ ಇನ್ನೊಂದು ಕಡೆ ಹೋಗಿರ್ತಾನೆ. ಅವನನ್ನು ಹುಡ್ಕೊಂಡು ಬರೋದು ಒಂದು ಕೆಲಸ ಆಗಿಬಿಟ್ಟೈತೆ ನಮಗೆ. ಅವನಿಗೆಲ್ಲರ ಸ್ವಲ್ಪ ಫ್ರೀ ಸಿಕ್ಕರೆ ಸಾಕು, ಎಲ್ಲ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಇವಾಗ ಹೋಗ್ತಿದ್ದೀವಿ. ಇದು ವಾಪಸ್ ಹೋಗಬೇಕಾದ್ರೆ ಮಾಡಿರೋಂಥದ್ದು. ಆಮೇಲೆ ನಮ್ಮ ಮಿಕ್ಕಿಗೆ ಗಾಡಿ ಬೇಕು ಅಂತ ಹೇಳ್ದೆ, ಅವನಿಗೊಂದು ಗಾಡಿ ತೊಗೊಳೋದಕ್ಕೆ ಅಂತ ಬಂದ್ವಿ. ಇಲ್ಲಿ ಒಂದು ನಾಲ್ಕೈದು ಅಂಗಡಿಗಳು ಇರ್ತಾವೆ, ಜಾತ್ರೆ ಒಳಗೆ ಜಾಸ್ತಿ ಇರ್ತಾವೆ. ಒಂದು ಗಾಡಿನ ತೊಗೊಂಡು ವಾಪಸ್ ನಾವು ಊರಿಗೆ ಹೋದ್ವಿ.